ನಾನೊಂದು ಹೆಣ್ಣಾಗಿ ಹೇಳಬಾರ್ದು, ಆದ್ರೂ ಹೇಳ್ತಾ ಇದ್ದೀನಿ. ನಿಮ್ ತೊಡೆ ಮೇಲೆ ಒಂದ್ ಕಪ್ಪು ಚುಕ್ಕೆ ಇದೆ. ಹಾಗಾದ್ರೆ ತೋರ್ಸಿ. ನಾನೇ ತೋರಿಸ್ಬೇಕು? ಇಷ್ಟು ವರ್ಷದಿಂದ ನೀನ್ ನೋಡಿದ್ಯ, ಇವಳು ಹೇಳೋದಿಲ್ಲ ನೀನ್ ನಂಬ್ತೀಯಾ? 7 ಕೋಟಿ ಬೈಲಾರ್ಲಿಂಗ. ಒಂದು ಆ ಬಚ್ಚನ ತಾಯಿ ನೋಡಿರ್ಬೇಕು, ಇಲ್ಲ ಹೆಂಡತಿ ನೋಡಿರ್ಬೇಕು, ಮೂರನೇ ಅವಳು ಯಾರು ಆ ಬಚ್ಚೆ ನೋಡೋವಳೆ ಇದ್ರೆ ಇನ್ನೂ ನಾನು ನಂಬಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ನನ್ನಂತ ಬೇಕಪ್ಪನೆ ಯಾರು ಇಲ್ಲ. ಇದ್ರಲ್ಲಿ ಏನೋ ಮೋಸ ನಡೆದಿದೆ. ನನ್ಗೂ ಹಂಗೆ ಎನ್ನಿಸ್ತಾ ಇದೆ. ಅಲ್ವಣ ನನ್ನ ಹತ್ರ ನೀನು ಮದುವೆ ಮುಂಚೆ ಬೇಡ ಬೇಡ ಮದುವೆ ಬೇಡ ಅಂತ ಇದ್ದನು, ಆಮೇಲೆ ಮೂಳೆ ರುಚಿ ಸಿಕ್ಕಿದ ನಾಯಿ ತರ ಮದುವೆ ಮಾಡು ಮದುವೆ ಮಾಡು ಅಂತ ಅಂದೆ. ಇದನ್ನೆಲ್ಲ ನೋಡಿದ್ರೆ ಮದುವೆ ಮುಂಚೆ ನೀನು ಮೇನಕೆ ವಿಶ್ವಾಮಿತ್ರನ್ ತರ ಅವಳೇ ಇವಳು. ಅವಳೇ ಬೇರೆ, ಅವಳು ಬೇರೆ, ಇವಳು ಬೇರೆನಾ? ಅಯ್ಯೋ ನಾನು ಅಲ್ಲೂ ಏನೂ ಮಾಡಲಿಲ್ಲ, ಅವಳನ್ನ ಸುಮ್ಮನೆ ನೋಡಿದ್ದೆ ಅಷ್ಟೇ. ಲೈಕ್ ಕೌಸಲ್ಯ, ನಮ್ಮ ತಾಯಿಯಾಗ ಹೇಳ್ತಾ ಇದೀನಿ ಕೇಳು, ಅವಳು ನನ್ನ ಒಂದೇ ಒಂದ್ಸಲ ಟಚ್ ಮಾಡ್ದು ಅಷ್ಟಕ್ಕೆ ನಾನು ಓಡ್ ಬಂದ್ಬಿಟ್ಟು ಅಪವಿತ್ರ ಪವಿತ್ರ ಅಂತ ಗೋಮೂತ್ರದಲ್ಲಿ ಸ್ನಾನ ಮಾಡಿದೀನಿ ಗೊತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ಇವಳನ್ನ ಬಿಟ್ಟು ಇನ್ನೂ ಒಂದ್ ಕೇಸ್ ಇದೆಯಾ? ಓ ನಮ್ಮ ತಾಯಿಯಾಗ ಹೇಳ್ತಾ ಇದೀನಿ, ಇದಕ್ಕಿಂತ ಹೆಚ್ಚಿಗೆ ನನಗೆ ಏನು ಗೊತ್ತಿಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ಇಲ್ಲ, ಇಷ್ಟೆಲ್ಲ ಆದ್ಮೇಲೆ ನಾನು ಮನೆಯಲ್ಲಿ ಇರೋದಿಲ್ಲ. ಏನಾಯ್ತಪ್ಪ? ಏನೆಲ್ಲ ಆಗ್ಬಾರ್ದಿತ್ತು, ಎಲ್ಲ ಆಗೋಯ್ತು. ಅಂದ್ರೆ ಅಪ್ಪ ಹೇಳ್ತಿದ್ದ ನಿಜ ಅಮ್ಮ, ಒಂದು ಗಂಡಸಿಗೆ ಬೇಕಾಗಿರೋದು ರೂಪ ಅಲ್ಲ ಗುಣ ಅಮ್ಮ, ಗುಣ. ಏನ್ ಹೇಳ್ತಿದ್ಯಮ್ಮ? ಹೇಳೋದಕ್ಕೆ ಏನಿದ್ಯಮ್ಮ, ನಿಮ್ಮಡಿಯ ಅಂದ್ರೆ ನನ್ನ ಗಂಡ. ನನಗಿಂತ ಮುಂಚೆನೆ ಯಾವ್ದೋ ಯಾವ್ದೋ ಹುಡುಗಿನ ಮದ್ವೆ ಮಾಡ್ಕೊಂಡಿದ್ದಾರೆ, ಅವಳು ಸ್ಟ್ರೈಟ್ ಆಗಿ ಮನೆಗೆ ಬಂದ್ಬಿಟ್ಲು. ಅದಕ್ಕೆ ನಾನು ಅವ್ರ ಜೊತೆ ಯಾಕಿರ್ಬೇಕು ಅಂತ ಇಲ್ಲಿಗೆ ಬಂದ್ಬಿಟ್ಟೆ. ಅಷ್ಟೇ ಅಲ್ಲಮ್ಮ, ಅಷ್ಟೇ ಅಲ್ಲ, ಆ ಬಂದಿರೋ ಬಿನ್ನಾಡ್ಗಿತಿ ಏನ್ ಹೇಳುದು ಗೊತ್ತಾ? ನಿನ್ ಗಂಡನ್ ತೊಡೆಲಿ ಮಚ್ಚೆ ಇದೆ, ಅದನ್ ಬೇಕಾದ್ರೆ ಹೋಗಿ ನೋಡ್ಕೋ ಅನ್ಸು. ಗೊತ್ತಾ ನಿನ್ಗೆ? ಸಮಾಧಾನ ಆಗಿ, ಅದು ನಿಜಾನೋ ಸುಳ್ಳು ಅಂತ ಯೋಚನೆ ಮಾಡ್ದೆ, ಅವಸರ ಪಟ್ಬಿಟ್ಟೆ ಅನ್ಸುತ್ತಮ್ಮ. ಏನ್ ಹೇಳ್ತಿದ್ಯಮ್ಮ ನೀನು? ಅವರಿಬ್ರು ಮದ್ವೆ ಆಗಿರೋ ಫೋಟೋಗಳು, ಅವ್ರಿ ಮುಂದೆ ಹೋಗಿರೋ ಫೋಟೋಗಳು, ಇದನ್ನೆಲ್ಲ ನೋಡಿದ್ಮೇಲೂ ನಾನ್ ನನ್ ಗಂಡನ್ ನಂಬೇಕಾ? ಫೋಟೋ ಬಿಟ್ಟಾಕು. ಅವಳು ಹೇಳ್ದಾಗೆ ನಿನ್ ಗಂಡನ್ಗೆ ಮಚ್ಚೆ ಇರೋದನ್ನ ನೀನ್ ನೋಡಿದ್ಯಾ? ಅದು ನೋಡ್ಬಿಟ್ಟಿ, ಅವ್ರ ಗಂಡಸರು ಯಾವತ್ತೋ ಎಲ್ಲೋ ಎಡ್ವಟ್ ಆಗಿರುತ್ತೆ, ಅವ್ರ ಗುಣನೇ ಅಂತದ್ದು. ಆದ್ರೆ ನೀನು ಹೆಣ್ಣಮ್ಮ, ಹೆಣ್ಣಿಗೆ ಗಂಜಿ ಕೊಡಿದ್ರು ಗಂಡನ ಮನೇಲಿ ಲೇಸು. ನೋಡು ಮೊದಲು ನಿನ್ ಗಂಡನ ಮನೆಗೆ ಹೋಗು. ಅವಳು ಹೇಳ್ದಾಗೆ ನಿನ್ ಗಂಡನ ತೊಡೆಯಲ್ಲಿ ಮಚ್ಚೆ ಇದೆಯಲ್ಲ ಮೊದಲು ನೋಡು. ಅದೇನಾದ್ರೂ ನಿಜ ಆದ್ರೆ ಬಂದಿರೋಳ್ನ ಯಾವ ರೀತಿ ಓಡಿಸ್ಬೇಕು ಅನ್ನೋದನ್ನ ನಾವು ಆಮೇಲೆ ಯೋಚನೆ ಮಾಡೋಣ. ನಿನ್ ಗಂಡನ ಮನಸ್ಸಲ್ಲಿ ನೀನ್ ಬಿಟ್ರೆ ಬೇರೆ ಯಾರು ಇರಬಾರ್ದು, ಆ ರೀತಿ ನೀನ್ ಮಾಡ್ಬೇಕು. ಪುಟ್ಟಿ, ಈ ಗಂಡಸರು ಒಂಥರ ಗಾಜಿನ ಬೊಂಬೆ ಇದ್ದಾಗೆ, ಅವ್ರನ್ನ ನಾವ್ ಎಷ್ಟು ಜೋಪಾನವಾಗಿ ಕೈಯಲ್ಲಿ ಇಟ್ಕೋತೀವೋ ಅಷ್ಟು ಒಳ್ಳೇದಮ್ಮ. ಅದೇನಾದ್ರೂ ಕೈ ಬಿಟ್ಬಿಟ್ರೆ ಹೊಡೆದೋಗ್ಬಿಡುತ್ತೆ, ಆ ರೀತಿ ನಮ್ ಬಾಳ ಆಗ್ಬಾರ್ದಮ್ಮ, ಆಗ್ಬಾರ್ದು. ಈಗ ನಿಮ್ ತಂದೆ ನೋಡು, ನಿಮ್ ತಾಯಿ ಸತ್ಮೇಲೆ, ಅಂದ್ರೆ ನನ್ನ ಅಕ್ಕ, ಅವಳು ಸತ್ಮೇಲೆ ನಿಮ್ ತಂದೆ ಎರಡನೇ ಮದುವೆ ಮಾಡ್ಕೊಂಡೇ ಮಾಡ್ಕೋತಾರೆ ಅಂತ ನಂಗೆ ಖಂಡಿತ ಗೊತ್ತಿತ್ತು. ಬರೋಳು ನಿನ್ನನ್ನು ಚೆನ್ನಾಗಿ ಸಾಕ್ತಾಳೆ ಅಂತ ಏನ್ ಗ್ಯಾರಂಟಿ? ಆ ಭಯ ನನಗಿತ್ತು. ಅದಕ್ಕೆ ನಿಮ್ ತಂದೆಗೆ ನಾನು ಎರಡನೇ ಹೆಂಡತಿಯಾಗಿ ಬಂದಿದ್ದು. ಯಾಕೆ ಗೊತ್ತಾ? ನಿನ್ನ ಅಕ್ಕನ ಮಗಳು ನೋಡು, ಅದಕ್ಕೆ ನೀನ್ ಚೆನ್ನಾಗಿರ್ಬೇಕು.